ಪ್ರತಿಯೊಬ್ಬರೂ ಕೂಡ ಕರ್ಣನ ಬಗ್ಗೆ ಕೇಳಿರ್ತೀರಾ ಆದರೆ ಕರ್ಣನ ನಂತರ ಅವನ ಮಕ್ಕಳು ಏನಾದರು ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಹಾಗಾಗಿ ಇವತ್ತಿನ ಬೀಡದಲ್ಲಿ ಕರ್ಣನ ಮಕ್ಕಳ ಬಗ್ಗೆ ನೋಡ್ತಾ ಹೋಗೋಣ ಕುಂತಿಯ ಮಗನಾದ ಕರ್ಣನನ್ನು ಅಧಿರಥ ಮತ್ತು ರಾತ ದಂಪತಿಗಳು ಸಾಕ್ತಾರೆ ಅವರಿಗೆ ಮಕ್ಕಳಿರಲಿಲ್ಲ ನನಗೆ ಮಗು ಬೇಕು ಅಂತ ಪ್ರತಿನಿತ್ಯ ನದಿಯ ದಡದಲ್ಲಿ ನಿಂತು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡ್ತಿದ್ದ ಅಧಿರಥ ನದಿಯಲ್ಲಿ ತೇಲಿ ಬಂದ ಕಂದನನ್ನ ದೇವರ ವರಪ್ರಸಾದ ಅಂದುಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಾನೆ ಕರ್ಣ ಅವರ ಮನೆಗೆ ಬಂದ ಮೇಲೆ ಅವರ ಭಾಗ್ಯದ ಬಾಗಿಲು ತೆರೆಯುತ್ತೆ ಅಧಿರಥ ಹಾಗೂ ರಾಧೆಗೆ ಏಳು ಮಂದಿ ಮಕ್ಕಳ ಜನನಾಗುತ್ತೆ ಸ್ನೇಹಿತರೆ ಮಹಾಭಾರತದಲ್ಲಿ ಕರ್ಣನಿಗೆ ಏಳು ಜನ ಅನುಜರು ಅಂತ ಹೇಳಲಾಗಿದೆ ಆದರೆ ಅವರ ಪೈಕಿ ನಮಗೆ ಕಾಣ ಸಿಗೋದು ಕೇವಲ ಐದು ಜನರ ಹೆಸರು ಮಾತ್ರ ಈ ಕರ್ಣ ತನ್ನ ಏಳು ಜನ ತಮ್ಮಂದಿರನ್ನು ತುಂಬ ಪ್ರೀತಿಸ್ತಾನೆ ಸೂತಕುಲದ ಈ ಹುಡುಗರು ತಮ್ಮ ತಂದೆ ಅದಿರತನಂತೆ ಸೂತವೃತ್ತಿಯನ್ನು ಮುಂದುವರಿಸೋದು ಬೇಡ ಅನ್ನೋ ಕಾರಣಕ್ಕೆ ಅವರಿಗೆ ಯುದ್ಧ ವಿದ್ಯೆಗಳನ್ನು ಶಸ್ತ್ರಾಭ್ಯಾಸವನ್ನು ಮಾಡಿಸ್ತಾನೆ ಕರ್ಣ ಮತ್ತು ತನಗೆ ದುರ್ಯೋಧನಿಂದ ಕೊಡಮಾಡಲ್ಪಟ್ಟ ಅಂಗರಾಜ್ಯದ ಉಸ್ತುವಾರಿಗೆ ತನ್ನ ತಮ್ಮಂದಿರನ್ನು ನೇಮಕ ಮಾಡ್ತಾನೆ ಯಾಕಂದರೆ ಸುಯೋಧನ ಸ್ನೇಹಕ್ಕೆ ಕಟ್ಟುಬಿದ್ದ ಕರ್ಣ ಜೀವನ ಪೂರ್ತಿ ಅಸ್ತಿನವತಿಯಲ್ಲೇ ಇದ್ದು ಬಿಡ್ತಾನೆ ಹೊರತು ಅವನು ಯಾವತ್ತೂ ತನ್ನ ರಾಜ್ಯವನ್ನು ಆಳ್ವಿಕೆ ಮಾಡೋದಕ್ಕೆ ಹೋಗಲಿಲ್ಲ ಹೀಗಾಗಿ ಅಂಗರಾಜ್ಯದ ಉಸ್ತುವಾರಿಯನ್ನು ನೋಡಿಕೊಳ್ತಿದ್ದದ್ದು ಕರ್ಣನ ಸಾಕು ತಂದೆ ಅಧಿರತನ ಮಕ್ಕಳು ಇನ್ನು ಆ ಏಳು ಮಂದಿ ಪೈಕಿ ಸಂಗ್ರಮಾಜಿತ ಹಿರಿಯವನು ಇವನ ಉಲ್ಲೇಖ ನಮಗೆ ಸಿಗೋದು ವಿರಾಟ ಪರ್ವದಲ್ಲಿ ಗೋಗ್ರಹಣಕ್ಕೆ ಬಂದ ಕೌರವರ ಸೇನೆಯಲ್ಲಿ ಸಂಗ್ರಮಾಜಿತ ಕೂಡ ಇದ್ದ ಅಲ್ಲಿ ಅರ್ಜುನನ ಜೊತೆ ಯುದ್ಧ ಮಾಡುವಾಗ ಸಂಗ್ರಮಾಜಿತ ಕರ್ಣನ ಕಣ್ಣ ಮುಂದೆ ಪಾರ್ಥನ ಕೈಯಲ್ಲಿ ಹತನಾಗ್ತಾನೆ ಇನ್ನು ವಿಪಾತ ಶತ್ರುಂಜಯ ಚಿತ್ರಸೇನ ಅನ್ನುವ ಮೂವರು ತಮ್ಮಂದಿರನ್ನ ಅರ್ಜುನ ಕುರುಕ್ಷೇತ್ರ ಯುದ್ಧದ ಸಂದರ್ಭದಲ್ಲಿ ಕೊಲ್ತಾನೆ ಇನ್ನು ಅಭಿಮನ್ಯು ಚಕ್ರವೀವನ್ನ ಹೊಕ್ಕಾಗ ಅಲ್ಲಿ ಕರ್ಣನ ಸೋದರನೊಬ್ಬ ಅಭಿಮನ್ಯುವಿನ ಕೈಯಲ್ಲಿ ಹತನಾದ ಅಂತ ಹೇಳಲಾಗಿದೆ ಆದರೆ ಅವನ ಹೆಸರೇನು ಅನ್ನೋದನ್ನ ಮಹಾಭಾರತದ ಕರ್ತೃ ವೇದವ್ಯಾಸರು ಖಚಿತವಾಗಿ ಹೇಳಿಲ್ಲ ಇನ್ನು ಕುರುಕ್ಷೇತ್ರದ ಯುದ್ಧದ ಹದಿನೈದನೇ ದಿನದಂದು ಕರ್ಣನ ಮತ್ತೊಬ್ಬ ಸೋದರ ಭೀಮನಿಂದ ಕೊಲ್ಲಲ್ಪಡ್ತಾನೆ ಇನ್ನು ಕರ್ಣನ ಪತ್ನಿಯರ ಬಗ್ಗೆನು ವೇದವ್ಯಾಸ ಭಾರತದಲ್ಲಿ ಹೆಚ್ಚು ಉಲ್ಲೇಖ ಸಿಗೋದಿಲ್ಲ ಸ್ತ್ರೀ ಪರ್ವದಲ್ಲಿ ಕರ್ಣನ ಪತ್ನಿಯ ರೋದನವನ್ನ ಗಾಂಧಾರಿ ಹೇಳ್ತಾಳೆ ಆದ್ರೆ ಅಲ್ಲಿ ಕೂಡ ಅವಳ ಹೆಸರನ್ನ ಉಲ್ಲೇಖ ಮಾಡುವುದಿಲ್ಲ ಆದರೆ ಬೇರೆ ಬೇರೆ ಭಾಷೆಗಳ ಮಹಾಭಾರತದಲ್ಲಿ ನಮಗೆ ಕರ್ಣನ ಪತ್ನಿಯರ ಬಗ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಕರ್ಣನ ಮೊದಲ ಪತ್ನಿ ವೃಶಾಲಿ ಅಥವಾ ವೈಶಾಲಿ ಏಕೆ ದುರ್ಯೋಧನನ ರಥಸಾರಥಿ ಸತ್ಯಸೇನನ ಮಗಳು ಬಾಲ್ಯದಿಂದಲೂ ವೈಶಾಲಿ ಹಾಗೂ ಕರ್ಣನ ನಡುವೆ ಸ್ನೇಹ ಇತ್ತು ಮತ್ತು ಕುರು ಅರಮನೆಯ ಸಾರಥಿಗಳ ಪೈಕಿ ಒಬ್ಬನಾಗಿದ್ದ ಕರ್ಣನ ಸಾಕು ತಂದೆ ಅಧಿರಥ ಮತ್ತು ಈ ಸತ್ಯಸೇನನ ನಡುವೆ ಒಳ್ಳೆಯ ಸ್ನೇಹವಿತ್ತು ಹೀಗಾಗಿ ಕರ್ಣ ವೃಷಾಲಿಯನ್ನ ಅಂತ ಹೇಳಲಾಗುತ್ತೆ ಇವನಿಗೆ ಆಕೆಯಿಂದ ವೃಷಸೇನ ಚಿತ್ರಸೇನ ಹಾಗೂ ಸತ್ಯಸೇನ ಅನ್ನುವ ಮೂವರು ಮಕ್ಕಳು ಜನಿಸಿದ್ರು ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಬಾಣಕ್ಕೆ ತುತ್ತಾಗಿ ಸಾವಿಗೀಡಾದ ನಂತರ ವೃಷಾಲಿ ಕರ್ಣನ ಜೊತೆ ಸಾಗಮನ ಮಾಡ್ತಾಳೆ ಇಲ್ಲಿ ನಿಮಗೆ ಗೊತ್ತಿರಬೇಕಾದ ಇನ್ನೊಂದು ಅಂಶ ಏನಂದರೆ ಅವತ್ತಿಗೆ ಸಾಗಮನ ಅನ್ನೋದು ಮಾಡಲೇಬೇಕಾದ ಆಚರಣೆ ಆಗಿರಲಿಲ್ಲ ಎಲ್ಲೂ ಕೂಡ ಬಲವಂತದ ಸಾಗಮನಗಳು ನಮಗೆ ಮಹಾಭಾರತ ಹಾಗೂ ರಾಮಾಯಣದಲ್ಲಿ ಕಂಡುಬರುವುದಿಲ್ಲ ಆದರೆ ಪತ್ನಿಯರು ಪತಿಯ ಮೇಲಿನ ವಿಪರೀತ ಪ್ರೀತಿಗೆ ಅವರೇ ಸ್ವಇಚ್ಛೆಯಿಂದ ಗಂಡನ ಜೊತೆಗೆ ದೇಹ ತ್ಯಾಗ ಮಾಡುವ ಸ್ವಾತಂತ್ರ್ಯ ಇದೆ ಇದನ್ನೇ ಸತಿ ಸಾಗಮನ ಅಂತ ಕರೀತಾ ಇದ್ದರು ಇನ್ನು ಕರ್ಣನ ಎರಡನೇ ಪತ್ನಿಯ ಬಗ್ಗೆಯೂ ಒಂದಷ್ಟು ಉಲ್ಲೇಖ ಸಿಗುತ್ತೆ ಕರ್ಣನ ಎರಡನೇ ಪತ್ನಿ ಸುಪ್ರಿಯಾ ಈಕೆ ಭಾನುಮತಿಯ ದಾಸಿ ಭಾನುಮತಿಯನ್ನು ಸ್ವಯಂವರ ಮಂಟಪದಿಂದ ಹೊತ್ತು ತಂದ ಸುಯೋಧನಿಗೆ ವಿವಾಹ ಮಾಡಿಸಿದ್ರಲ್ಲಿ ಕರ್ಣನ ಪಾತ್ರ ದೊಡ್ಡದಿತ್ತು ಮತ್ತು ಆ ನಂತರ ಭಾನುಮತಿ ತನ್ನ ದಾಸಿ ಸುಪ್ರಿಯಳ ಜೊತೆಗೆ ಕರ್ಣನ ಮದುವೆ ಮಾಡಿಸಿದ್ಲು ಅನ್ನೋದು ಉಲ್ಲೇಖವಿದೆ ಇದು ಕರ್ಣನ ಪತ್ನಿಯರ ಬಗೆಗಿನ ಮಾಹಿತಿ ಇನ್ನು ಕರ್ಣನಿಗೆ ಒಟ್ಟು ಒಂಬತ್ತು ಜನ ಮಕ್ಕಳು ಬಾನಸೇನ ವೃಷಸೇನ ಚಿತ್ರಸೇನಾ ಸತ್ಯಸೇನ ಸುಸೇನ ಶತ್ರುಂಜಯ ದ್ವಿಪಾತ ಪ್ರಸೇನ ಮತ್ತು ವೃಷಕೇತು ಆ ಪೈಕಿ ಎಂಟು ಮಂದಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ವೀರಮರಣವನ್ನು ಹೊಂದುತ್ತಾರೆ ಶತ್ರುಂಜಯ ವೃಷಸೇನ ಹಾಗೂ ದ್ವಿಪಾತ ಈ ಮೂರು ಜನ ಅರ್ಜುನನ ಕೈಯಲ್ಲಿ ಹತರಾಗ್ತಾರೆ ಬಾನಸೇನನ್ನ ಭೀಮಾ ಕೊಂದು ಹಾಕ್ತಾನೆ ಪ್ರಸೇನ ಸಾತಿಕೇಯ ಕೈಯಿಂದ ಸಾವಿಗೀಡಾದ್ರೆ ಸುಸೇನ ಚಿತ್ರಸೇನ ಸತ್ಯಸೇನನನ್ನ ನಕುಲ ಕೊಲ್ತಾನೆ ಈ ಎಂಟು ಮಂದಿಯ ಪೈಕಿ ಅತ್ಯಂತ ವೀರವೇಷದಿಂದ ಹೋರಾಡಿ ಭೀಮ ಅರ್ಜುನರ ಹಣೆಯಲ್ಲಿ ಬೆವರು ಮೂಡಿಸಿದವನು ವೃಷಸೇನ ಕುರುಕ್ಷೇತ್ರ ಯುದ್ಧದಲ್ಲಿ ವೃಷಸೇನ ದುಷ್ಟದಿಮ್ಮನನ್ನ ಸೋಲಿಸ್ತಾನೆ ಸಾತಿಕೆಯ ಮೇಲೆ ಬಾಣಗಳ ಮಳೆ ಎರೆದು ಅವನನ್ನ ಮೂರ್ಛೆ ತಪ್ಪುವಂತೆ ಮಾಡ್ತಾನೆ ವೃಷಸೇನ ಮುಂದೆ ನಿಂತ ನಕುಲ ಸಹದೇವರು ಹೆಚ್ಚು ಹೊತ್ತು ನಿಲ್ಲೋದಕ್ಕೆ ಆಗದೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಭೀಮನನ್ನು ಎದುರಿಸ್ತೀನಿ ಅಂತ ವೃಷಸೇನ ವಾಯುಪುತ್ರನ ಬಿಲ್ಲುಗಳನ್ನ ಒಂದರ ಹಿಂದೆ ಒಂದರಂತೆ ಮುರಿದು ಹಾಕ್ತಾನೆ ಅವನ ಸಾರಥಿಯನ್ನ ಘಾಸಿಗೊಳಿಸ್ತಾನೆ ಹೀಗೆ ಭೀಮನ ಹಣೆಯಲ್ಲಿ ಬೆವರು ಮೂಡಿಸುವ ಹೊತ್ತಿಗೆ ಅಲ್ಲಿಗೆ ನುಗ್ಗಿ ಬಂದ ಅರ್ಜುನ ಈ ವೃಷಸೇನ ಜೊತೆಗೆ ಯುದ್ಧಕ್ಕೆ ನಿಲ್ತಾನೆ ಅರ್ಜುನನನ್ನು ಕೂಡ ಹೈರಾಣಾಗಿಸುವ ವೃಷಸೇನ ಕೇವಲ ನಾಲ್ಕೆ ನಾಲ್ಕು ಬಾಣಗಳಿಂದ ಪಾರ್ಥನನ್ನ ಅವನ ದಿವ್ಯ ರಥ ಹಾಗೂ ಮಹಾಸಾರ್ಥಿ ಕೃಷ್ಣನ ಸಮೇತ ಕಟ್ಟಿ ಹಾಕ್ತಾನೆ ರಥ ಒಂದೇ ಒಂದು ಹೆಜ್ಜೆ ಮುಂದಕ್ಕೆ ಬಾರದಂತೆ ದಿಗ್ಬಂಧನ ವಿಧಿಸ್ತಾನೆ ವೃಷಸೇನ ಇವನ ಬಿಲ್ಲು ವಿದ್ಯೆ ಚಾತುರ್ಯ ಮೆಚ್ಚಿದ ಅರ್ಜುನ ಅವನ ಬಾಣಗಳನ್ನು ಕತ್ತರಿಸಿ ಮುಂದೆ ಅವನಿಗೆ ಹೆಚ್ಚು ಅವಕಾಶ ಕೊಡದಂತೆ ಮಹಾಗಣಪತಿಯ ವರಪ್ರಸಾದವಾಗಿದ್ದ ಜಯಾಸ್ತ್ರವನ್ನು ಸಂಧಿಸಿ ವೃಷಸೇನ ತಲೆಯನ್ನು ಕತ್ತರಿಸಿ ಹಾಕ್ತಾನೆ ಹೀಗೆ ವೃಷಸೇನ ಅರ್ಜುನನ ಕೈಯಲ್ಲಿ ವೀರಮರಣವನ್ನು ಹೊಂದುವ ಹೊತ್ತಿಗೆ ಕರ್ಣ ಕೂಡ ಅರ್ಜುನನ ಮುಂದೆ ಬಂದು ನಿಂತಿದ್ದ ಅವನ ಕಣ್ಣೆದುರೇ ವೃಷಸೇನ ಬಲಿದಾನ ಮಾಡಿದ್ದ ಇನ್ನು ಕರ್ಣನ ಕೊನೆಯ ಮಗ ವೃಷಕೇತು ಇವನು ಅತಿಕಿರಿಯ ವಯಸ್ಕನಾಗಿದ್ದ ಕಾರಣ ಕುರುಕ್ಷೇತ್ರ ಕದನದಲ್ಲಿ ಭಾಗವಹಿಸಲಿಲ್ಲ ಮುಂದೆ ಯುದ್ಧವೆಲ್ಲ ಮುಗಿದ ನಂತರ ಕರ್ಣ ತಮ್ಮ ಹಿರಿಯ ಸೋದರ ಅಂತ ಗೊತ್ತಾದ ಮೇಲೆ ಕರ್ಣನ ಮಗನನ್ನು ಹುಡುಕಿ ಹೊರಟ ಪಾಂಡವರು ವೃಷಕೇತುವನ್ನು ಕರ್ಕೊಂಡು ಬರ್ತಾರೆ ಅವನನ್ನು ಅರ್ಜುನ ಅತ್ಯಂತ ಪ್ರೀತಿಯಿಂದ ನೋಡ್ಕೋತಾನೆ ಅವನಿಗೆ ತನ್ನ ಬಳಿ ಇದ್ದ ದಿವ್ಯಾಸ್ತ್ರಗಳ ಜ್ಞಾನವನ್ನು ಕೊಡ್ತಾನೆ ಕರ್ಣನ ವಿಜಯಧನಸ್ಸನ್ನು ಕೂಡ ವೃಷಕೇತುವಿಗೆ ಕೊಟ್ಟು ಅವನನ್ನು ಮಹಾಬಲಶಾಲಿ ಹಾಗೂ ಅಪ್ರತಿಮ ಬಿಲ್ವಿದ್ದ ಚತುರನಾಗಿ ಮಾಡ್ತಾನೆ ಮುಂದೆ ಪಾಂಡವರ ಅಶ್ವಮೇಧ ಸಂದರ್ಭದಲ್ಲೂ ಅರ್ಜುನನ ವಿಜಯಾತ್ರೆಗೆ ಬೆಂಬಲವಾಗಿ ನಿಂತವನು ಇದೇ ವೃಷಕೇತು ಅವನು ಯವನಂತ ಅನ್ನುವ ರಾಜನ ಮಗಳನ್ನು ಮದುವೆ ಆಗ್ತಾನೆ ಈ ವೃಷಕೇತು ಅಸ್ತಿನವತಿಯ ಯುವರಾಜನಾಗುವಂತೆ ಯುಧಿಷ್ಠಿರ ಕೇಳಿದ ವೃಷಕೇತು ಅದಕ್ಕೆ ಒಪ್ಪಲಿಲ್ಲ ತನ್ನ ತಂದೆಯ ಅಂಗರಾಜ್ಯವನ್ನು ಮಾತ್ರ ನಾನು ನೋಡಿಕೊಳ್ಳುವುದಾಗಿ ಹೇಳಿ ಅಶ್ವಮೇಧದ ನಂತರ ಅಂಗರಾಜ್ಯದ ಕಡೆಗೆ ಹೊರಟು ಬಿಟ್ಟ ಮುಂದೆ ಅಂಗರಾಜ್ಯವನ್ನ ಪಾಲಿಸಿದವನು ಇದೇ ವೃಷಕೇತು ಈ ಅಂಗರಾಜ್ಯ ಅಥವಾ ಅಂಗದೇಶ ಅಂದ್ರೆ ಇವತ್ತಿನ ಬಿಹಾರದ ಕೆಲವು ಭಾಗಗಳು ಬಂಗಾಳದ ಒಂದಷ್ಟು ಭಾಗಗಳನ್ನು ಒಳಗೊಂಡ ಇವತ್ತಿನ ಅಸ್ಸಾಂ ಹಾಗೂ ಮೇಘಾಲಯಗಳನ್ನ ಗಡಿಯಾಗಿ ಹೊಂದಿದ್ದ ಪ್ರದೇಶ ಆ ರಾಜ್ಯದಲ್ಲಿ ಕೌಶಕಿ ನದಿ ಹರಿತಿತ್ತು ಮತ್ತು ಸಾಗರದವರೆಗೂ ವಿಸ್ತಾರವಾಗಿತ್ತು ಅಂತ ವರ್ಣಿಸಲಾಗಿದೆ ಕೌಶಕಿ ನದಿ ಅಂದರೆ ಇವತ್ತಿನ ಕೋಶಿ ಸಾಗರದವರೆಗೂ ಅಂದರೆ ಕೊಲ್ಲಿಯವರೆಗೂ ವಿಸ್ತರಿಸಿದ ರಾಜ್ಯ ಅಂಗರಾಜ್ಯ ಅಂತ ಕರೆಸಿಕೊಳ್ತಿತ್ತು ಸ್ನೇಹಿತರೆ ಇದು ಕರ್ಣನ ಸಹೋದರರು ಪತ್ನಿಯರು ಮತ್ತು ಅವನ ಮಕ್ಕಳ ಕುರಿತಾದ ಮಾಹಿತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ